तो हाय फ्रेंड्स, वेलकम टू वर्ड कमर्स यूट्यूब चानल। सो इवन नम चानल के सब्सक्राइब आगे बेगे सब्सक्राइब आगे राइट आइट प्रेस बेल आइकन प्रेस। सो नानु एष्टो वीडियो नोड़ता इवतु। सो सी टी एग्जाम पोस्टपोन आगे हे हे अंत। सो यावदे निमगे कन्फ्यूज बेड। सो नानु निमगे ಹೇಳ್ತೀನಿ ಸಿ ಇ ಟಿ ಎಕ್ಸಾಮ್ ಯಾವತ್ತಂತ. ಸೊ ನೀವು ಗೊತ್ತಿರುವಂಗೆ ಸಿ ಇ ಟಿ ಎಕ್ಸಾಮ್ ಮೊದಲು ಏನು ಫಿಕ್ಸ್ ಆಗಿತ್ತು, ಜುಲೈ 30 ಮತ್ತು 31ರಂದು ಅಂತ. ಸೊ ಅವತ್ತೇ ಎಕ್ಸಾಮ್ ಬರುತ್ತೆ, ಸೊ ಎಕ್ಸಾಮ್ ನಡೆಯುತ್ತೆ. ಸೊ ಮತ್ತೆ ನೀವು ಭಯ ಪಡೋ ಅಗತ್ಯ ಇಲ್ಲ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗೋಯ್ತು, ಸೊ ಹಾಗೆ ಹೇಗೆ ಅಂತ. ಸೊ ಇದು ಕ್ಲಿಯರ್ ಕಟ್ ಪಿಕ್ಚರು. ಸೊ ಕೆ ಇಯಿಂದನೇ ಅನೌನ್ಸ್ ಆಗಿರೋದು. ಸೊ ನಿಮ್ಗೆ ಅಷ್ಟು ಡೌಟ್ ಇತ್ತು ಅಂದರೆ, ಸೊ ಇವತ್ತಿನ ವಿಜಯ ಕರ್ನಾಟಕ ಪೇಪರ್ನ ನೋಡಿ. ಸೊ ಒಂದು ಒಂದು ಮೇ ಬಿ ಪೇಜ್ ನಂಬರ್ 6 ಅಲ್ಲೋ 5 ಅಲ್ಲೋ ಕೊಟ್ಟಿದ್ದಾರೆ. ನಾನು ವಿಜಯ ಕರ್ನಾಟಕ ನ್ಯೂಸ್ ಪೇಪರಿಂದ ಕಲೆಕ್ಟ್ ಮಾಡಿರೋದು. ಸೊ ಅಲ್ಲಿ ಅಫಿಷಿಯಲಾಗಿ ಹೇಳಿದ್ದಾರೆ ಅವರೇ ಜುಲೈ 30 ಮತ್ತು 31ರಂದು ಎಕ್ಸಾಮ್ ನಡೆಸ್ತೀವಿ ಅಂತ. ಸೊ ಇಷ್ಟು ಎಕ್ಸಾಮ್ ನಡೆಸ್ತಿದ್ದಾರೆ ಅಂತಂದರೆ ಎಲ್ಲ ಸೇಫ್ಟಿ ಮೇಲೆ ತಗೊಂಡು ಎಕ್ಸಾಮ್ ಮಾಡಿರ್ತಾರೆ. ಸೊ ಹಾಗೆಯೇ ನಾನು ಈ ಸಿ ಇ ಟಿ ಬಗ್ಗೆ ಮೊದಲೇ ಕೆಲವು ವೀಡಿಯೋಸ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡಿ. ಸೊ ಅಕಸ್ಮಾತ್ ನಿಮಗೆ ಕರೋನಾ ವೈರಸ್ COVID-19 ಬಂದಿದೆಯೋ ಇಲ್ಲ ಬೇರೆ ಏನಾದರೂ ಜ್ವರ ಇತ್ತು ಅಂತಂದರೆ ನಿಮ್ಮನ್ನು ಎಕ್ಸಾಮ್ ಹಾಲ್ಗೆ ಸೇರಿಸೋದಿಲ್ಲ ಅಂತಲ್ಲ. ಸೊ ನಿಮ್ಮನ್ನು ಕೂಡ ಎಕ್ಸಾಮ್ ಹಾಲ್ಗೆ ಸೇರಿಸ್ತಾರೆ ವಿತ್ ಸೇಫ್ಟಿ ಮೆಜರ್ಸ್, ಅಂದರೆ ನಿಮಗೆ ಸಪ್ರೇಟ್ ರೂಮ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ವಿತೌಟ್ ಮಾಸ್ಕ್ ಯಾರೂ ಕೂಡ ಎಕ್ಸಾಮ್ ಹಾಲ್ಗೆ ಹೋಗಬೇಡಿ. ಸೊ ವಿತೌಟ್ ಮಾಸ್ಕ್ ಎಕ್ಸಾಮ್ ಹಾಲ್ಗೆ ಹೋದ್ರು ನಿಮಗೆ ಎಕ್ಸಾಮ್ ಬರೋಕ್ಕೆ ಅಲೋವ್ ಮಾಡಲ್ಲ. ಸೊ ಇದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡಿ. ಸೊ ಹಾಗೆಯೇ ಇದು ಬಗ್ಗೆ ಇನ್ನು ಯಾವುದೇ ಡೌಟ್ ಬೇಡ. ಸೊ ಹೇಳ್ದಂಗೆ ಜುಲೈ 30 ಮತ್ತು 31ರಂದು ಎಕ್ಸಾಮ್ ನಡೀತಾರೆ ಅಂತ ಹೇಳಿದ್ದಾರೆ. ಸೊ ಅವತ್ತು ಎಕ್ಸಾಮ್ ನಡೆಯುತ್ತೆ. ಸೊ ಹಾಗೆಯೇ ನೆಕ್ಸ್ಟ್ ನೋಡಿದ್ರೆ ನಮ್ಮ KSEಯವರು ಅಂದರೆ KSOU ಅಂದರೆ ನಮ್ಮ ಮೈಸೂರು ಓಪನ್ ಯೂನಿವರ್ಸಿಟಿ ಏನು ಮಾಡಿದರೆ, ಸೊ ಸ್ನಾತಕೋತ್ತರ ಪರೀಕ್ಷಾ ದಿನಾಂಕ ವೇಳಾಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಸೊ ಅಂದರೆ ಯಾರ್ಯಾರು ಕರೆಸ್ಪಾಂಡೆನ್ಸಲ್ಲಿ ಎಕ್ಸಾಮ್ ಕಟ್ಟಿರ್ತಾರೆ, ಸೊ ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಅವರು ಅಂದರೆ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಯಾವತ್ತು ಅಂತ ಹೇಳಿಲ್ಲ. ಸೊ ಹಾಗೆಯೇ ಹೇಳ್ತಿದ್ದಾರೆ ನೋಡಿ ಅಲ್ಲಿ, ನೀವು ಪರೀಕ್ಷಾ ಅರ್ಜಿ ಮತ್ತು ಪರೀಕ್ಷಾ ಶುಲ್ಕವನ್ನು ಎಲ್ಲ ಅಗತ್ಯ ವಿವರಗಳೊಂದಿಗೆ ಭರ್ತಿ ಮಾಡಿ ಕಡ್ಡಾಯವಾಗಿ ಅಂತರ್ಜಾಲದ ಮೂಲಕವೇ ಸಲ್ಲಿಸುವುದು. ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುವಾಗ ತೊಂದರೆಗಳು ಎದುರಾದಲ್ಲಿ ಆನ್ಲೈನ್ ಸಹಾಯವಾಣಿ -ಗೆ ಕರೆ ಮಾಡಬಹುದು. ಸೊ ಇಷ್ಟು ಅಂದರೆ ಆನ್ಲೈನಲ್ಲೇ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ, ಸೊ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಂತೆ. ಸೊ ಹಾಗೆಯೇ ಲಾಸ್ಟ್ ಡೇಟ್ಗೂ ಕೂಡ ಹೇಳಿದರೆ ಪೇಮೆಂಟು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ದಂಡ ಶುಲ್ಕವಿಲ್ಲದೆ ಪಾವತಿಗೆ ಕಡೆ ದಿನಾಂಕ 10/8/20 ಹಾಗೂ. ಸೊ ನೀವು ವಿತ್ ಏನಂದರೆ ವಿತ್ ಫೈನ್ ನೀವೇನಾದ್ರು ಪೇ ಮಾಡ್ತೀನಿ ಅಂದರೆ ನಿಮಗೆ 24/8/2020 ತನಕ ಟೈಮ್ ಇದೆ. ಸೊ ಅಲ್ಲಿ ತನಕ ಕಾಯ್ಬೋದು. ಸೊ ಇದು ಶುಲ್ಕಗಳು ಹೇಗಿದೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, BA BCOM ಪದವಿಯ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದರೆ ಆ ವರ್ಷದಲ್ಲಿ ಎಷ್ಟಾಗಿರ್ತಾರೆ. ಸೊ ಹಾಗೆಯೇ ನೀವು ನೋಡ್ತಿರೋದು 2019 ಮತ್ತು 20ನೇ ಸಾಲಿನಲ್ಲಿ ಅಂತಿಮ ವರ್ಷಕ್ಕೆ ಪ್ರವೇಶಾತಿ ಪಡೆದ MA MCOM ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಅವರಿಗೆ ಡಿಗ್ರಿ ಅವರಿಗೆ 950 ಮತ್ತು ಮಾಸ್ಟರ್ ಡಿಗ್ರಿ ಅವರಿಗೆ 1200 ಫೀಸು ಫಿಕ್ಸ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಲಾಸ್ಟ್ ಡೇಟ್ ಮುಗಿಯೋಕ್ಕಿಂತ ಮುಂಚೆ ಫೀಸ್ನ ಪೇ ಮಾಡಿ ಅಂತ ಹೇಳ್ತೇನೆ. ಸೊ ಯಾರು ಕೂಡ ಫೈನ್ ಕಟ್ಟೋಕೋಬೇಡಿ. ಮತ್ತು ನಮ್ಮ ಫಾರ್ಮಸಿದು ಎಕ್ಸಾಮ್ ಅಂತಂದರೆ ಎಕ್ಸಾಮ್ ನಡೆಸ್ತಾರೆ ಅವರು, ಫಾರ್ಮಸಿಯವರು ಅಂದರೆ ಡಾಕ್ಟರ್ ಲೆವೆಲ್ಗೆ, ಅದನ್ನು ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅಂದರೆ ನಿಪ್ಪರ್ JEE ಅಂದರೆ ಅವ್ರಿಗೆ ಅಂದರೆ ಸಪ್ರೇಟ್, ಅಂದರೆ ಈಗ ನಾವು ಹೇಗೆ ಮಾಸ್ಟರ್ ಡಿಗ್ರಿ ಮಾಡ್ತೀವೋ, ಸೊ ಅದು ಕೂಡ ಅವ್ರಿಗೂ ಕೂಡ ಮಾಸ್ಟರ್ ಡಿಗ್ರಿ ಲೆವೆಲ್ಗೆ ಎಕ್ಸಾಮ್ ಮಾಡ್ತಾರೆ. ಸೊ ಅವ್ರದ್ದು ಕೂಡ ಡೇಟ್ ಅನೌನ್ಸ್ ಮಾಡಿದ್ದಾರೆ, September 28/2 ಪರೀಕ್ಷೆ ನಡೆಸಲಾಗೋದು. ಸೊ ಇದ್ರ ಬಗ್ಗೆನೇ ಕೆಲವು ಡೌಟ್ ಇತ್ತು, ಸೊ ಇವತ್ತು ಕ್ಲಿಯರ್ ಆಗಿದೆ. ಸೊ ಇದನ್ನು ಕೂಡ ಅಷ್ಟೇ ನಾನು ವಿಜಯ ಕರ್ನಾಟಕ ನ್ಯೂಸ್ ಪೇಪರಿಂದ ಸೋರ್ಸ್ನ ಕಲೆಕ್ಟ್ ಮಾಡಿರೋದು. ಸೊ ಇಲ್ಲ ಅಂತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು, ನೀವು ನೋಡ್ತಿರ್ಬೋದು. ಸೊ ಇದು ಕೂಡ JEE ಲೆವೆಲ್ ಥರನೇ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಮತ್ತು ಇನ್ನು ಯಾವುದೇ ಡೌಟ್ ಬೇಡ. ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾ ಬಾಯ್. ಮತ್ತು ಇನ್ನೊಂದು ವಿಷಯ, ಸೊ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್.